ನಾಗಮಂಗಲ ವಿಧಾನಸಭಾ ಕ್ಷೇತ್ರ ಶಾಸಕರಾದ ಸುರೇಶ್ ಗೌಡರವರು ಮಾಜಿ ಸಚಿವರಾದ ಎನ್ ಚಲುವರಾಯಸ್ವಾಮಿ ವಿರುದ್ಧ ಇಲ್ಲ ಸಲ್ಲದ ಹೇಳಿಕೆ ನೀಡುತ್ತಿರುವುದು ಗೌರವಾನ್ವಿತ ಶಾಸಕರಿಗೆ ಶೋಭೆ ತರುವುದಿಲ್ಲ ಎಂದು ನಾಗಮಂಗಲ ತಾಲೂಕಿನ ಕಾಂಗ್ರೆಸ್ ಮುಖಂಡರಾದ ಪ್ರಸನ್ನ ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮಾಜಿ ಸಚಿವರಾದ ಎನ್ ಚಲುವರಾಯಸ್ವಾಮಿರವರ ವಿರುದ್ಧ ಸದರಿ ಹೇಳಿಕೆ ನೀಡುವ ಮೊದಲು ಸುರೇಶ್ ಗೌಡರು ಮೊದಲು ಯಾವ ಪಕ್ಷದಲ್ಲಿದ್ದರು, ಏಕೆ ಪಕ್ಷ ಬದಲಾವಣೆ ಮಾಡಿದ್ದರು ಎಂಬುದನ್ನು ಅರಿತು ಮಾತನಾಡಬೇಕು. ಈಗಾಗಲೇ ನಾಗಮಂಗಲದ ಎಲ್ಲ ಇಲಾಖೆಗಳಲ್ಲಿ ಹಣವನ್ನು ವಸೂಲಿ ಮಾಡುತ್ತಿದ್ದಾರೆ. ಜನರು ಕೊಟ್ಟ ಅಧಿಕಾರವನ್ನು ದುರುಪಯೋಗಪಡಿಸಿಕೊಂಡು ಮಾಜಿ ಸಚಿವರ ಮೇಲೆ ಹೇಳಿಕೆ ನೀಡುತ್ತಿರುವುದು ಸರಿಯಲ್ಲ ಎಂದು ತಿಳಿಸಿದರು. ಮೊನ್ನೆ ಶಾಸಕರಾದ ಶ್ರೀ ಸುರೇಶ್ ಗೌಡರು ಮೊನ್ನೆ ಈ ಪತ್ರಿಕಾ ಹೇಳಿಕೆ ಮತ್ತು ನಮ್ಮ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಮಾತನಾಡಿ ಸ್ವಲ್ಪ ನಾಲ್ಕೆ ನರಿ ಬಿಟ್ಟಿದ್ದಾರೆ. ಕಾನೂನು ಚಲುವರಾಯಸ್ವಾಮಿ ಅವರ ಅಪ್ಪಂದಲ್ಲ ಮತ್ತು ಚಲುವರಾಯಸ್ವಾಮಿ ಅನ್ಎಜುಕೇಟೆಡ್, ಅವನಿಗೇನು ಗೊತ್ತಿಲ್ಲ. ಇವರು ಬೆಳಗ್ಗೆ ಎದ್ದು ಒಂದು ಮನೆ, ಸಂಜೆ ಒಂದು ಮನೆ, ರಾತ್ರಿ ಒಂದು ಮನೆಗೆ ಹೋಗಿ ರಾಜಕೀಯ ವ್ಯಭಿಚಾರಿ ಅನ್ನೋದಕ್ಕೆ ಮೂರು ತಿಂಗಳಿಗೂ ಕೂಡ ಇದನ್ನ ಪುನರುಚ್ಚಾರಣೆ ಮಾಡ್ಕೊಂಡೇ ಇರ್ತಾರೆ. ನಾನು ಇದೇನಕ್ಕೆ ಅಂತ ಅರ್ಥವಾಗಲಿಲ್ಲ. ಒಂದ್ಸಾರಿ ಹೇಳಿದ್ಮೇಲೆ ಅದು ಸಾಮಾನ್ಯ ಎಲ್ರಿಗೂ ಅರ್ಥವಾಗ್ತದೆ ಅಂತ ತಿಳ್ಕೊಂಡಿದ್ದೀನಿ. ಕಾನೂನು ಚಲುವರಾಯಸ್ವಾಮಿ ಅವರು ಅಪ್ಪಂದಲ್ಲ ಅಂತಾರೆ. ಹೌದು, ಕಾನೂನು ಚಲುವರಾಯಸ್ವಾಮಿ ಅವರು ಅಪ್ಪಂದಲ್ಲ. ಇನ್ಯಾರು ಅಪ್ಪಂತದ್ದು? ಇವರ ಅಪ್ಪಂದ ಕಾನೂನು ಯಾರ ಅಪ್ಪಂದೂ ಅಲ್ಲ. ಕಾನೂನಿಗೆ ಅದಗೆಯಾದ ಒಂದು ಇದಿರ್ತದೆ. ಮಾನ್ಯ ಸಿ ಜೆ ಕುಮಾರ್ ಅಂತ ತಾಲೂಕು ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರು, ಶಿಕ್ಷಕರವರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕೋಡ್ ಆಫ್ ಕಂಡಕ್ಟ್ ಇದ್ದಂಥ ಸ್ಥಳದಲ್ಲಿ ಇವರು ಒಂದು ವೇದಿಕೆ ಮೇಲೆ ಒಂದು ಪಕ್ಷದ ಪರ ಕ್ಯಾನ್ವಾಸ್ ಮಾಡೋದು ಅನ್ನೋದನ್ನು ವಿಡಿಯೋ ಸಂಬಂಧ ರೆಕಾರ್ಡ್ನ ಡಿ ಸಿ ಕೊಟ್ಟಾಗಿ ಇವ್ರನ್ನ ಅಮಾನತಲ್ಲಿಟ್ಟರು. ಜೊತೆಗೆ ಇವ್ರನ್ನೂ ಕೂಡ ಫೋನ್ ಮಾಡಿ ಡಿ ಸಿ ಅವ್ರಿಗೆ ಏನನ್ನ ಮಾತಾಡಿ ಡಿ ಸಿ ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟು ಕೇಸ್ ರಿಜಿಸ್ಟರ್ ಮಾಡಿಸಿದರು. ಅಲ್ಲಿ 1.5 ವರ್ಷ ಆಗಿದ್ರು ಕೂಡ ಒಬ್ಬ ಸರ್ಕಾರಿ ನೌಕರು ನ್ಯಾಯಾಲಯ ಅಮಾನತಲ್ಲಿಟ್ಟರು ಕೂಡ 80% ಅಷ್ಟು ಸ್ಯಾಲ್ರಿ ಕೊಡ್ತಾರೆ. ಅದಾಗದ ಬೇಡ ಅಂತೇಳಿ ಅವ್ರನ್ನ ರಿವೋಕ್ ಮಾಡಿ ಆ ತಾಲೂಕಿನ ರಾಜಕೀಯ ಪಕ್ಷದಲ್ಲಿ ವಿಲೀನ ಆಗಿದ್ರು ಅಂತೇಳಿ ಬೇರೆ ತಾಲೂಕಿಗೆ ಹಾಕ್ಲಿಕ್ಕೆ ಕೊಟ್ಟಿದ್ದು ಡಿ ಸಿ ಅವರು ಅದು ಕಾನೂನು ತತ್ವವಾಗಿ ಮಾಡಬಹುದು. ಅವ್ರ ಪರವಾಗಿ ಮಾನ್ಯ ಸುರೇಶ್ ಗೌಡರು ಇಲ್ಲ ಇಲ್ಲ, ನೀವು ಸಿ ಜೆ ಕುಮಾರನ್ಗೆ ಚಲುವರಾಯ ಸ್ವಾಮಿ ಮಾತು ಕೇಳಿ ನೀವು ಅನ್ಯಾಯ ಮಾಡ್ತಾ ಇದ್ದೀನಿ ಅಂತ ಅಲ್ಲ. ಸ್ವಾಮಿ ಒಬ್ಬ ಸಸ್ಪೆಂಡ್ ಆದವನ್ನ ಅದೇ ಜಾಗದಲ್ಲಿ ಉಳಿಸ್ತಕ್ಕಂಥದ್ದು ಕಾನೂನು. ಫಸ್ಟ್ ಕಾನೂನು ತಿಳ್ಕೊಳ್ಳಿ. ಫಸ್ಟು ಮಾತಾದ್ರೆ ಚಲುವರಾಯ ಸ್ವಾಮಿ ಅವಿದ್ಯಾವಂತರು ಅಂತ ಹೇಳ್ತೀರಿ, ನಗ ಗೊತ್ತದೆ ನನಗೆ. ಚಲುವರಾಯ ಸ್ವಾಮಿ ಡಿಪ್ಲೊಮಾ ಇಂಜಿನಿಯರು, ನಿಮಗೂ ಗೊತ್ತಿರಬೇಕು. ಡಿಪ್ಲೊಮಾ ಇಂಜಿನಿಯರ್ ಅವಿದ್ಯಾವಂತರಾಗೋದಾದ್ರೆ ಈ ದೇಶದ ಪ್ರಧಾನಮಂತ್ರಿಗಳಾಗಿದ್ರಲ್ಲ ದೇವೇಗೌಡರು, ಅವರು ಕೂಡ ಡಿಪ್ಲೊಮಾ ಇಂಜಿನಿಯರ್ ಮಾಡಿರ್ಲಿಲ್ವಾ? ವಿದ್ಯಾವಂತ ಇದ್ರೆ ಸಾಲದು. ನೀವು ಹೇಳ್ತೀರಿ ಅವ್ರಿಗೇನು ಭಾಷೆ ಇಲ್ಲ ಅಂತೀರಿ. ಹೌದು ಸ್ವಾಮಿ, ನಿಮಗೆ ಭಾಷೆ ಇದೆ. ಯಾವುದೋ ಇಂಗ್ಲೀಷ್ನಲ್ಲಿ ಮಾತಾಡ್ತೀರಿ, ಇಂಗ್ಲೀಷಲ್ಲಿ ಗೋವಾ ಪಿತ್ತಲ್ಲಿ ಕಡಲೆಕಾಯಿ ಮಾರನ್ನು ಮಾತಾಡ್ತಾನೆ. ಅರ್ಥ ಮಾಡ್ಕೋಬೇಕು, ಭಾಷೆ ಎಲ್ಲ ಮುಖ್ಯ. ಜನರ ಬಗ್ಗೆ ನೀವು ಮಾಡ್ತಕ್ಕಂಥ ಕಾಳಜಿ ನಿಮ್ಮಲ್ಲಿ ಇರಬೇಕು. ಚಲುವರಾಯಸ್ವಾಮಿ ಅವರು ಶಾಸಕರಾಗಿದ್ದ ಅವಧಿನಲ್ಲಿ, ಕಾಂಗ್ರೆಸ್ ಸರ್ಕಾರದ ಅವಧಿನಲ್ಲಿ ಇನ್ನೂ ಆಗಿದ್ದಂಥ ಕೆಲಸಗಳನ್ನೇ ಇನ್ನೂ ಪೂಜೆ ಮಾಡ್ತಾ ಇದ್ದೀರಾ. ಈ ಕಾಮಗಾರಿಗಳಿಗೆ ನೀವು ಇಂಟ್ರೆಸ್ಟ್ ಕೂಡ ಅದ್ಬಿಟ್ಟು ಬೆಳಗ್ಗೆ ಚಲುವರಾಯಸ್ವಾಮಿ ಹಂಗೆ, ಚಲುವರಾಯಸ್ವಾಮಿ ಆ ಮನೆಗೆ ಹೋಯ್ತಾರೆ, ಚಲುವರಾಯಸ್ವಾಮಿ ಈ ಮನೆಗೆ ಹೋಯ್ತಾರೆ, ಅದನ್ನು ಮಾಡೋಕ್ಕಲ್ಲ. ನಿಮ್ಮನ್ನ ಚಲುವರಾಯಸ್ವಾಮಿ ಎಲ್ಲೆಲ್ಲಿ ಹೋಯ್ತಾರೆ ಅಂತ ನೋಡೋಕ್ಕಲ್ಲ ಈ ತಾಲೂಕಿನ ಚೆನ್ನಾಗಿ ನಿಮ್ಮ ಶಾಸಕರಾಗಿ ಮಾಡಿರೋದು. ಇದನ್ನು ನಿಲ್ಲಿಸಿ ತಾಲೂಕಿನ ಪ್ರಗತಿ ಬಗ್ಗೆ ಚಿಂತನೆ ಮಾಡಬೇಕು ಅಂತ ಈ ಮೂಲಕ ಕೇಳ್ಬಿಡ್ತೇನೆ. ಗೋಷ್ಠಿಯಲ್ಲಿ ಎಂಜಿ ರಾಜೇಶ್, ರಾಜೇಗೌಡ, ಕೃಷ್ಣೇಗೌಡ, ಶರತ್, ನರಸಿಂಹಮೂರ್ತಿ ಉಪಸ್ಥಿತರಿದ್ದರು.